ನನ್ನ ಮೊಮ್ಮಗಳು ಲಂಡನ್ ನಿಂದ ಬಂದಾಗ ರೆಸಾರ್ಟ್ ಬೇಡ ಮಮ್ಮ ಮನೆ ವಾತಾವರಣ ಬೇಕು ಅಂತ ಹೇಳಿದ್ರು ಆಗ್ಲೇ ಶಿವು ನಡೆಸ್ತಾ ಇದ್ದ ಹೋಮ್ ಸ್ಟೇಗೆ ಬಂದ್ವಿ ಅಲ್ಲಿಗೆ ಬಂದ ಮೇಲೆ ನಮಗೊಂದು ಸತ್ಯ ಗೊತ್ತಾಯ್ತು ಏನ್ ಗೊತ್ತ ನಾವ್ ಅಲ್ಲಿಗೆ ಬಂದಿದ್ದು ನಮ್ ನಿರ್ಧಾರದಿಂದ ಅಲ್ಲ ಆ ಭಗವಂತನ ಪ್ರೇರಣೆಯಿಂದ ಯಾವ ಋಣನೋ ಏನೋ ಗೊತ್ತಿಲ್ಲ ಇದ್ದಿದ್ದು ಒಂದೇ ವಾರ ದಿನಕ್ಕೆ ಒಂದ್ಸಲ ನಿಮ್ಮನ್ನ ನೋಡಿದ್ರೆ ಏನೋ ಒಂಥರ ಸೆಳೆತ ಈಗಲೂ ಅಷ್ಟೇ ನೀವು ನಮ್ಮ ಮನೆಗೆ ಬಂದ್ರೆ ನಮ್ಮ ಮನೆಯವರೇ ಬಂದಿದ್ದಾರೆ ಅನ್ನೋಷ್ಟು ಖುಷಿ ಆಗುತ್ತೆ ನಿಮ್ಮ ಹೃದಯ ಆಗಿದೆ ಅಮ್ಮ ಎಲ್ಲರೂ ನಮ್ಮೋರು ಅನ್ನೋ ಹಾಗೆ ನೋಡ್ತೀರಾ ಇದು ಅದನ್ನ ಮೀರಿದ್ದು ಅನಿಸ್ತಾ ಇದೆ ನನಗೆ ಆದರೂ ಶಾಂತಿ ಹೇಳಿದಾಗೆ ನಿಮ್ ದೊಡ್ಡ ಗುಣ ಅಮ್ಮ ಅವನು ಎಲ್ರಿಗೂ ಉಪಚಾರ ಮಾಡೋ ಹಾಗೆ ನಿಮಗೂ ಉಪಚಾರ ಮಾಡಿದೀವಿ ಏನು ಇಲ್ಲದೆ ಇರೋರನ್ನ ಕರೆದು ಎಲ್ಲಾನು ಕೊಟ್ಟು ಕಾಪಾಡ್ತಿದ್ದೀರಾ ನಿಮ್ಮ ಋಣನ ತೀರಿಸ್ಬೇಕು ತೀರಿಸ್ಲೇಬೇಕು ಏನ್ ಮಾಡ್ಬೇಕು ನಮ್ಮ ಶಕ್ತಿ ಏನು ಅಂತ ನಿಮ್ಗೆ ಗೊತ್ತಲ್ಲಮ್ಮ ನಾನ್ ಕೇಳ್ತಾ ಇರೋದು ಉಪಕಾರ ನಾನ್ ಮಾಡಿರೋ ಉಪಕಾರಕ್ಕೆ ಪ್ರತಿ ಉಪಕಾರ ಅಲ್ಲ ಅದೇನು ಅಂತ ಹೇಳಿ ಅಮ್ಮ ನಮ್ ಕೈಲಾಗಿದ್ ಮಾಡ್ತೀವಿ ಇದು ಕೈಲಾಗೋ ವಿಷಯ ಅಲ್ಲ ಮನ್ಸ್ ಮಾಡೋ ಅಂತ ವಿಷಯ ನೋಡಿ ನನಗೆ ಸುತ್ತಿ ಬಳಸಿ ಮಾತಾಡೋ ಶಕ್ತಿ ಆಗ್ಲಿ ತಾಳ್ಮೆ ಆಗ್ಲಿ ಇಲ್ಲ ವಿಷಯನ ನೇರವಾಗಿ ಹೇಳ್ತೀನಿ ನಮ್ ದೃಷ್ಟಿ ತಂದೆ ತಾಯಿನ ಕಳ್ಕೊಂಡ್ ಮಗು ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೊಂಡಿದ್ದೀನಿ ಆದ್ರೆ ನಾನ್ ಕಣ್ ಮುಚ್ಚಿದ ಮೇಲೆ ಅವಳ ಗತಿ ಏನು ಅಂತ ನಾನು ಯೋಚನೆ ಮಾಡಿಲ್ಲ ಯಾಕಮ್ಮ ಇಷ್ಟು ದೊಡ್ಡ ಮಾತು ಮಾತಾಡ್ತಿದ್ದೀರಾ ನಿಮ್ಮಂಥವ್ರು 100 ವರ್ಷ ಬದುಕಿರ್ಬೇಕು ಆ ಆಸೆ ಆಯಸ್ ಕೊಟ್ಟವನಿಗಿರ್ಬೇಕಲ್ವಾ ನನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ನ ಮನೆ ಜವಾಬ್ದಾರಿ ನೀವು ತಗೋತೀರಾ ನನ್ನ ಮೊಮ್ಮಗಳನ್ನ ನಿಮ್ಮ ಸ್ವಂತ ಮಗಳ ಹಾಗೆ ನೋಡ್ಕೋತೀರಾ ಅಂತ ದಿನ ಬಂದ್ರೆ ನೀವು ಔಟ್ ಹೌಸ್ ಅನ್ನ ಬಿಟ್ಟು ನಮ್ಮ ಮನೆಗೆ ಬಂದಿರಬೇಕು ದೃಷ್ಟಿಗೆ ನಾನು ಇಲ್ಲ ಅನ್ನೋ ಕೊರಗನ್ನ ನಿವಾರಿಸ್ಬೇಕು ನೀವು ಭೂಮಿ ಅವಳ ಜೊತೆಯಾಗಿರ್ಬೇಕು ಅವಳ ತವರಾಗಿರ್ಬೇಕು ಇದು ಜವಾಬ್ದಾರಿ ಅಲ್ಲಮ್ಮ ನಮ್ ಕರ್ತವ್ಯ ಅಂತ ಮಾಡ್ತೀವಿ ಆದ್ರೆ ಇನ್ನು ನೀವು ಇರಲ್ಲ ಅಂತ ಮಾತ್ರ ಯಾವತ್ತೂ ಹೇಳ್ಬೇಡಿ ಅಮ್ಮ ಸರಿ ಇನ್ನೊಂದ್ಸಲ ಈ ಮಾತನ್ನ ಹೇಳಲ್ಲ ಎಂಗೇಜ್ಮೆಂಟ್ ಅಲ್ಲಿ ತುಂಬಾ ಕೆಲಸಗಳಿರುತ್ತೆ ಎಲ್ಲನೂ ನನ್ನಿಂದ ನೋಡ್ಕೊಳ್ಳೋದಕ್ಕಾಗಲ್ಲ ಅಲ್ಲಿನ ಎಲ್ಲ ಜವಾಬ್ದಾರಿಗಳು ವ್ಯವಹಾರನು ನೀವೇ ನೋಡ್ಕೋಬೇಕು ತಗೊಳ್ಳಿ ತುಂಬಾ ತುಂಬಾ ಜವಾಬ್ದಾರಿಗಳನ್ನು ಕೊಡ್ತಾ ಇದ್ದೀರಮ್ಮ ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ ನಿಮ್ಗೆ ಗೊತ್ತು ಊರಲ್ಲಿರೋ ಮನೆ ಬಗ್ಗೆ ಎಷ್ಟು ಪ್ರೀತಿ ಎಷ್ಟು ಆಸೆ ಇದೆ ಅಂತ ನಾಳೆ ಸ್ವಲ್ಪ ಅದರದ್ದು ಕೆಲಸ ಇದೆಯಮ್ಮ ಇಲ್ಲಿ ಕೆಲಸದ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ನಾನು ಸ್ವಲ್ಪ ಊರಿಗೆ ಹೋಗಿ ಬರ್ತೀನಮ್ಮ ಅಲ್ಲಿ ತನಕ ಕ್ಯಾಂಟೀನ್ ವ್ಯವಹಾರನ ಭೂಮಿ ಮತ್ತೆ ಶಾಂತಿ ನೋಡ್ಕೋತಾರೆ ಪರವಾಗಿಲ್ಲ ಯಾರಾದ್ರೂ ಒಬ್ರಿದ್ರು ಸಾಕು ಸರಿ ನಮ್ಮ ಹೋಗ್ ಮಲಕೊಳ್ಳಿ
ಶ್ರವಣ್, ಲೇಟ್ ಆಯ್ತು ಮಲಗದಲ್ವಾ? ಬೆಳಗ್ಗೆ ಬೇಗ ಎದ್ದೇಳ್ಬೇಕು. ನಾಳೆ ಬೆಳಗ್ಗೆ ಸೂರ್ಯ ಹುಟ್ಟಿದ್ರೆ ಈ ಮನೆಯಲ್ಲಿ ಹೊಸ ಸಂಬಂಧಗಳು ಹುಟ್ಟುತ್ತೆ. ಸಂಬಂಧಗಳು ಹುಟ್ಟನ ತಡೆಯೋಕ್ ಆಗ್ತಾ ಇಲ್ಲಪ್ಪ, ಅದಕ್ಕೆ ಸೂರ್ಯ ಹುಟ್ಟದೇ ಇರ್ಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ. ಏನಾಯ್ತು, ಯಾಕೆ ಹಿಂಗ್ ಮಾತಾಡ್ತಾ ಇದೀಯ ಅಪ್ಪ? ನಿಮ್ಮೆಲ್ರಿಗೂ ಗೊತ್ತು, ನನ್ನ ದೃಷ್ಟಿ ಮಧ್ಯ ಇರೋದು ಸ್ನೇಹ. ಎಷ್ಟು ಸಾರಿ ಹೇಳ್ತೀಯ, ಆ ಮನೆಯವರೆಲ್ಲರೂ ಒಪ್ಪಿದ್ದಾರೆ, ಈ ಮನೆಯವರು ಒಪ್ಪಿದ್ದಾರೆ. ವಿಷಯಗಳ ಮನಸ್ಸನ್ನ ದಾಟಿ ಮನೆ ಬಾಗಿಲಿಗೆ ಬಂದು ನಿಂತಿದೆ ಶ್ರವಣ್. ಈಗ ಹೆಣ್ಮಕ್ಳ ತರ ಆಡಬೇಡ. ಶ್ರವಣ್, ದೃಷ್ಟಿ, ವಿದ್ಯಾವಂತೆ, ಗುಣವಂತೆ, ಶ್ರೀಮಂತ, ಒಬ್ಬ ಮದುವೆ ಆಗ ಹೆಣ್ಮಗಳಿಗೆ ಇದಕ್ಕಿಂತ ಯಾವ ಕ್ವಾಲಿಟೀಸ್ ಬೇಕು ಹೇಳು? ಪ್ರೀತಿ. ಅವಳ ಮನಸ್ಸಲ್ಲಿ ನನ್ಗೆ ಅಂತ ಒಂದ್ ಜಾಗ ಇದೆ, ಅದು ಸ್ನೇಹದ್ದು, ಸಂಬಂಧಗಳದಲ್ಲ. ಶ್ರವಣ್, ಹಾಗಿದ್ದಿದ್ರೆ ಅವಳೆ ಆ ಮನೆಯವ್ರನ್ನ ಒಪ್ಸಿರೋಳು. ಅವ್ರಜ್ಜಿಗೆ ಹುಷಾರಿಲ್ಲಪ್ಪ, ಅದಕ್ಕೆ ಏನು ಹೇಳಕ್ಕಾಗದೆ ಒದ್ದಾಡ್ತಾ ಇದ್ದಾಳೆ. ಕೆಲವು ಸಂಬಂಧಗಳೇ ಹಾಗೆ, ಬೇಡದೇ ಇರೋ ವ್ಯವಸ್ಥೆನಲ್ಲಿ ತಳ್ಕೊಳಕ್ ಆಗದಿರೋ ಅವಸ್ಥೆಯಲ್ಲಿ ಶುರುವಾಗುತ್ತೆ, ಆಮೇಲೆಲ್ಲ ಸರಿ ಹೋಗುತ್ತೆ. ಎಷ್ಟೋ ಮದುವೆಗಳು ಇಷ್ಟ ಇಲ್ಲದೆ ಹಸಮನೆ ಇರುತ್ತೆ, ಸೇರುವತ್ತು ಮನೆ ಒಳಗೆ ಬಂದಾಗ ಎಲ್ಲ ಸರಿ ಹೋಗುತ್ತೆ. ಅಪ್ಪ, ನೀವಿಷ್ಟು ದಿನ ಹೀಗಿರ್ಲಿಲ್ಲ. ಅಪ್ಪನಾಗಿ ನಾನು ನಿನ್ನ ಪರವಾಗಿದ್ದೆ ಶ್ರವಣ್, ಗಂಡನಾಗಿ ಈ ಮನೆ ಯಜಮಾನನಾಗಿ ನಾನು ಜವಾಬ್ದಾರಿಯಿಂದ ನಡ್ಕೋಬೇಕು. ಮದುವೆ ಅಂದಾಗ ಎಲ್ಲ ಗಂಡಸರು ಹೀಗೆ ಯೋಚನೆ ಮಾಡಬೇಡ, ಹೋಗಿ ಮಲ್ಕೊ. ಯಾಕೆ ಹೀಗೆ ಕೂತ್ಕೊಂಡಿದ್ದೀರಾ, ಏನಾಯ್ತು? ಏನು ಇಲ್ಲ ಬಿಡು. ಏನೂ ಇಲ್ಲ ಅಂತ ಹೇಳ್ತಿದ್ದೀರ, ಯಾಕೆ ಅವಾಗ ಅವಾಗ ಆಕಾಶನೇ ತಲೆ ಮೇಲೆ ಬಿದ್ದಿರೋ ಹಾಗೆ ಕೂತ್ಕೊಂಡ್ಬಿಟ್ಟಿರ್ತೀರ? ಗೊತ್ತಿಲ್ದಿರೋ ಊರಿಗೆ ನಿಮ್ಮನ್ನೇ ನಂಬಿಕೊಂಡು ನಾವು ನಿಮ್ಮ ಹಿಂದೆನೆ ಬಂದಿದ್ದೀವಿ, ಅದನ್ನ ಮರಿಬೇಡಿ. ಮಗಳು ಮತ್ತೆ ಫೋಟೋ ನೋಡ್ತಿದ್ದಾಳೆ, ಅವಳಿಗೆ ಹಳೇದೆಲ್ಲ ನೆನಪಾಗ್ಬಿಡುತ್ತೆ ಅಂತ ಭಯನ? ನಾವು ಏನಾಗಬಾರ್ದು ಅಂತ ಅನ್ಕೊಂಡಿದೀವೋ ಅದೇ ಆಗ್ತಾ ಇದೆ. ಏನೂ ಆಗಿಲ್ಲ, ಏನೇನೋ ಆಗ್ಬಿಡುತ್ತೆ ಅಂತ ನೀವು ತಿಳ್ಕೊಂಡಿದ್ದೀರಾ ಅಷ್ಟೇ. ನಿಮ್ ಮಗಳ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ಭೂಮಿ ದೃಷ್ಟಿ ಜೊತೆ ಮೊದ್ಲು ಹೇಗಿದ್ಲು ಈಗ್ಲೂ ಹಾಗೆ ಇದ್ದಾಳೆ, ಆರಾಮಾಗಿದ್ದಾಳೆ, ಅನ್ಯೋನ್ಯವಾಗಿದ್ದಾಳೆ. ಅವಳು ಯಾವತ್ತು ಬಂದು ಅಮ್ಮ ನಾನ್ ದೃಷ್ಟಿ ಜೊತೆ ಇರ್ತೀನಿ, ಅವಳ ಜೊತೆನೆ ಇವತ್ತು ಮಲಗ್ತೀನಿ ಹಾಗೆಲ್ಲ ಯಾವತ್ತು ಕೇಳೇ ಇಲ್ಲ ರೀ. ಅವಳ ಪಾಡ್ಗ ಅವಳಿದ್ದಾಳೆ, ಇವಳ ಪಾಡ್ಗೆ ಇವಳಿದ್ದಾಳೆ. ಈಗ ಇನ್ನು ಸತ್ಯ ಗೊತ್ತಾಗಿಲ್ಲ, ಅದಕ್ಕಾಗಿ ಹಾಗಿದ್ದಾರೆ. ಸತ್ಯ ಗೊತ್ತಾದ್ರೆ ನಾವು ತಿನ್ಸಿರೋ ತುತ್ತಲ್ಲಿ ಮೋಸ ಇತ್ತು, ಅನ್ಯಾಯ ಇತ್ತು ಅಂತ ನನ್ಗೆ ಯಾವತ್ತು ಅನ್ಸಿಲ್ಲ ರೀ. ನಾವು ತೋರಿಸಿರೋ ಪ್ರೀತಿ ಸುಳ್ಳಲ್ಲ ಅಂದ್ಮೇಲೆ ಅವಳು ನಮ್ಮನ್ನ ಖಂಡಿತ ಬಿಟ್ಟು ಹೋಗಲ್ಲ ರೀ. ನಾವು ಯಾವಾಗ್ಲೂ ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತೀವೋ ಅದೇ ಆಗ್ತಿರುತ್ತೆ. ಅದಕ್ಕೆ ಯಾವಾಗ್ಲೂ ಒಳ್ಳೇದೇ ಮಾತಾಡೋಣ, ಖಂಡಿತವಾಗ್ಲೂ ಒಳ್ಳೇದೇ ಆಗುತ್ತೆ. ತುಂಬಾ ಒಳ್ಳೆ ಜನ ರೀ ಇವರು. ಈಗಿನ ಕಾಲದಲ್ಲಿ ಗತಿ ಇಲ್ಲ ಅಂತ ಮನೆ ಬಾಗ್ಲಿಗೆ ಬಂದ್ರೆ ಒಂದು ತುತ್ತು ಅನ್ನ ಹಾಕೋದಕ್ಕೂ ಯೋಚನೆ ಮಾಡ್ತಾರೆ. ಅಂಥದ್ರಲ್ಲಿ ನಮ್ಗೆ ಇರೋದಕ್ಕೆ ಮನೆ ಕೊಟ್ಟು ಬದುಕೋದಕ್ಕೆ ಒಂದು ದಾರಿನೂ ತೋರಿಸ್ಕೊಟ್ಟಿದ್ದಾರೆ. ಇಂಥವ್ರ ಬಗ್ಗೆ ನಮ್ಗೆ ಯಾಕ್ರಿ ಭಯ? ದೃಷ್ಟಿ ತುಂಬಾ ಒಳ್ಳೆ ಹುಡುಗಿ, ಸೌಂದರ್ಯ ಅಮ್ಮ ಅವರು ತುಂಬಾ ಒಳ್ಳೆಯವರು ರೀ. ಇರಬಹುದು ಶಾಂತಿ,
ಆದ್ರೆ ದೃಷ್ಟಿನ ನಿಮ್ ಮಗಳ ಅನ್ಕೊಳ್ಳಿ ಅಂತ ಸೌಂದರ್ಯ ಅಮ್ಮವರು ಯಾವಾಗ್ಲೂ ಹೇಳ್ತಿರ್ತಾರೆ. ಅಂದ್ಮೇಲೆ ಭೂಮಿನ ನಿಮ್ ಮಗಳು ಅಂತ ತಿಳ್ಕೊಳ್ಳಿ ಅಂತ ನಾವು ಅವ್ರಿಗೆ ಹೇಳೋದಕ್ಕೆ ಯಾಕ್ರಿ ಮುಜುಗರ ಪಡ್ಬೇಕು? ಇಷ್ಟು ದಿನ ಸೃಷ್ಟಿ ನಮ್ಮ ಮಗಳಾಗಿದ್ಲು, ಇನ್ಮೇಲೆ ದೃಷ್ಟಿನೂ ನಮ್ಮ ಮಗಳಾಗೇ ಇರ್ತಾಳೆ. ಸುಮ್ಮನೆ ಯೋಚನೆ ಮಾಡಬೇಡ್ರಿ, ಬನ್ನಿ ನಿದ್ದೆ ಮಾಡಿ. ಬೇಗ ಅವಳ ಕರ್ಕೊಂಡ್ ಬಾ, ಗಂಡಿನ ಕಡೆ ಬರೋಷ್ಟ್ರಲ್ಲಿ ನಾವ್ ಅಲ್ಲಿ ಇರ್ಬೇಕು, ಲೇಟ್ ಆಗ್ತಾ ಇದೆ. ಬಂದೆ ಮಾ. ಅಯ್ಯೋ, ನೀವ್ ಇಲ್ಲೇ ಇದ್ದೀರಾ? ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ? ಅಯ್ಯೋ ಅಮ್ಮ, ನೀವೇನು ಯೋಚನೆ ಮಾಡ್ಬೇಡಿ, ಈಗಾಗ್ಲೇ ನಮ್ಮ ಯಜಮಾನ್ರು ಅಲ್ಲಿದ್ದಾರೆ, ಊಟದ ಎಲ್ಲ ವ್ಯವಸ್ಥೆನೂ ನೋಡ್ಕೊಳ್ತಿದ್ದಾರೆ. ಅಬ್ಬಾ, ನೀವ್ ಇರೋದಕ್ಕೆ ನನ್ಗೆ ಎಲ್ಲಾ ಕೆಲ್ಸನೂ ಸರಾಗವಾಗಿ ಆಗ್ತಾ ಇದೆ. ನೋಡಿ, ಇನ್ನೂ ಬಂದಿಲ್ಲ. ಭೂಮಿ, ಬೇಗ ಕರ್ಕೊಂಡ್ ಬಾ, ಟೈಮ್ ಆಗ್ತಾ ಇದೆ. ಬಂದ್ರು. ಎಷ್ಟೊತ್ತು? ಟೈಮ್ ಆಗ್ತಿದೆ, ಬೇಗ ಬಾ. ಶಾಂತಿ, ಎಣ್ಣೆ ಹಚ್ಚಿ. ಕಳಿಸಬೇಕೆ ಜೀವದಲ್ಲಿ ಒಂದು ಗಾಯ ಉಳಿಸಬೇಕೆ, ಒಂದೇ ಒಂದು ನೋಟ ಸಾಕು ನಿತ್ಯ ಕಾಡಲು, ಒಂದೇ ಒಂದು ಜೀವ ಬೇಕು ಮಾತನಾಡಲು. ಶಾಸ್ತ್ರ ಎಲ್ಲ ಮುಗಿತ ಶವಾಣ್? ಬೇಗ ರೆಡಿ ಆಗು, ಲೇಟ್ ಆಗಿ ಹೋಗ್ಬಿಡುತ್ತೆ. ಸ್ನಾನ ಮಾಡ್ಕೊಂಬಾ. ಎಷ್ಟು ಲಕ್ಷಣವ ಕಾಣ್ತಿದ್ಯಾ ಗೊತ್ತಾ ಪುಟ್ಟ? ನನ್ ದೃಷ್ಟಿನೇ ನಿನ್ಗೆ ಆಗ್ಬಿಡುತ್ತೆ ಅನ್ಸುತ್ತೆ. ಆದ್ರೆ ಈ ಮುದ್ದಾದ ಮುಖದಲ್ಲಿ ನಗು ಒಂದ್ ಕಾಣ್ತಾ ಇಲ್ಲ ನೋಡು. ಪ್ರತಿಯೊಂದು ಹೆಣ್ಣಿನ ಜೀವನದಲ್ಲಿ ಈ ನಿಶ್ಚಿತಾರ್ಥ, ಮದುವೆ ಇದೆಲ್ಲ ಒಂದೇ ಸಾರಿ ಬರೋದು. ಆ ಸುಂದರ ಕ್ಷಣಗಳನ್ನ ಕಳ್ಕೋಬಾರ್ದು, ನಗ್ನಗ್ತಾ ಇರ್ಬೇಕು. ಆಯ್ತಾ ಭೂಮಿ, ಇವಳನ್ನ ಕರ್ಕೊಂಡ್ ಬಾ. ಶಿವ ಬನ್ನ ಹೊರಟಿದ್ದಾನೆ, ನೀವು ಧೈರ್ಯವಾಗಿರಿ. ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಪ್ರಾಣ ಬೇಕಾದ್ರೆ ಕೊಡ್ತಾನೆ ಅವನು. ಇನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿರೋ ನಿಮ್ಮನ್ನ ಬಿಟ್ಕೊಡ್ತಾನ? ಬನ್ನಿ. ಸೃಷ್ಟಿ, ಎಷ್ಟು ಮುದ್ದ ಕಾಣಿಸ್ತಿದೆಯೇ ನನ್ ಬಂಗಾರಿ. ಮದುಮಗಳು ಕಳೆ ಬಂದಿದೆ ನಿನಗೆ. ನನ್ ಮಗ ಸೊಸೆ ಹೋದ್ಮೇಲೆ ನಮ್ ಮನೇಲಿ ಸಂತೋಷ ಅನ್ನೋದೇ ಹೊರಟೋಗಿತ್ತು, ಈಗ ಮತ್ತೆ ನಿನ್ನಿಂದ ಸಿಗ್ತಾ ಇದೆ. ತುಂಬಾ ಮುದ್ದ ಕಾಣಿಸ್ತಿದ್ಯಾ ಭೂಮಿ? ಕರ್ಕೊಂಡ್ ಬಾ. ಭೂಮಿ, ನೀನ್ ಹೋಗು, ನಾನ್ ಬರ್ತೀನಿ.
ಆಸೆ ಏನು ಅಂತ ನಿನಗೆ ಗೊತ್ತು. ಶಿವು ತುಂಬಾ ಒಳ್ಳೆಯವನು, ಅವನ ಜೊತೆನೆ ನನ್ನ ಮದುವೆ ಆಗ್ಲಿ ಅಂತ ಆಶೀರ್ವಾದ ಮಾಡು. ಸ್ನಾನ ಮಾಡಿ ರೆಡಿಯಾಗಿ ಬರೋದಕ್ಕೆ ಇಷ್ಟ ಆಗ್ತಾ ಶ್ರವಣ್. ಹೌದು ಅತ್ತೆ, ಇಲ್ಲಿ ಅಮ್ಮ ಆಲ್ರೆಡಿ ಕಾರಲ್ಲಿ ಕುತ್ಕೊಂಡು ವೇಟ್ ಮಾಡ್ತಿದ್ದಾರೆ. ಓ, ನಿಮ್ಮಮ್ಮ ಭಯಂಕರ ಸ್ಪೀಡ್. ಎಷ್ಟೊತ್ತಾಯ್ತು ಇವನು? ಶ್ರವಣ್ ಬೇಗ ಬಾ, ಲೇಟ್ ಆಗ್ಬಿಡುತ್ತೆ. ಮಗ ಬಾರ ಬಾರ, ಲೇಟ್ ಆಗ್ಬಿಡುತ್ತೆ. ಹೊಡೋಣ ಇರ್ಬೇಕು. ಹೆಂಗ್ ಇದ್ಬಿಟ್ಟು ಹೆಂಗ್ ಇರ್ಬೇಕು ಗೊತ್ತಾ? ಭೂಮಿ, ನೀವ್ ಇಷ್ಟಪಟ್ಟಿದ್ ದಿನ ಬಂದೇ ಬಿಡ್ತು. ಹೌದು, ತುಂಬಾ ಸಂತೋಷ ಆಗ್ತದೆ. ಶ್ರವಣ್ ಕಂಗ್ರಾಚ್ಯುಲೇಷನ್ಸ್. ಬಾರೋ ಮದುಮಗ, ಬನ್ನಿ. ಏನೇ ಇವ್ರ ಅಮ್ಮ ಮಗಳು ಹೀಗೆ ಅಲಂಕಾರ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ? ನಾನು ಗಮನಿಸ್ತಾ ಇದ್ದೀನಮ್ಮ, ಆದ್ರೆ ಇವರಿಂದ ಏನು ಸಮಸ್ಯೆ ಆಗುತ್ತೆ ಅಂತ ಅನ್ಸ್ತಾ ಇಲ್ಲ. ಎಂತೆಂತವರೋ ಬಂದ್ರು, ನಮ್ ನೆರಳು ಕೂಡ ಮುಟ್ಟಕ್ಕಾಗದೆ ಓಡೋಗಿದ್ದಾರೆ. ಇನ್ ಇವರೆಲ್ಲ ಯಾವ ಮಹ? ಅಯ್ಯೋ ದಡ್ಡಿ, ಯಾರನ್ನು ಅಷ್ಟು ಸುಲಭವಾಗಿ ಅಳಿಬಾರ್ದು. ರಾಮಾಯಣ ನಡೆಯೋದಿಕ್ಕೆ ಕಾರಣವಾಗಿದ್ದೆ ಶೂರ್ಪನಖಿ. ಅಮ್ಮ, ನನ್ನ ಹೆಸರು ಅಹಲ್ಯ, ನಿಜವಾದ ಶೂರ್ಪಣಿಕೆ ನಾನು. ರಾಮಾಯಣ ಆಗಿರ್ಲಿ ಕುರುಕ್ಷೇತ್ರ ಆಗಿರ್ಲಿ, ಅದಕ್ಕೆ ಕಾರಣ ನಾನಾಗಿರ್ಬೇಕು. ಗೆಲುವು ನಂದಾಗಿರುತ್ತೆ. ನೀನ್ ಬಾ. ಭೂಮಿಯವರ, ಶಿವ ಎಲ್ಲಿದ್ದಾರತ್ತೆ? ಕಾಲ್ ಮಾಡಿದ್ರಾ? ಮಾಡಿದ್ದೆ, ಆದ್ರೆ ಸ್ವಿಚ್ ಆಫ್ ಬರ್ತಿದೆ. ಮೋಸ್ಟ್ಲಿ ಏರ್ಪೋರ್ಟ್ ಅಲ್ಲಿ ಇರ್ಬೋದು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪದೇ ದೇಂಗ್ರಯುಗಂ ಸ್ಮರಾಮಿ ದೇವೀಂ ವಾಚಮಜನಯಂ ತದೇವಾಸ್ತಾಂ ವಿಶ್ವರೂಪಾಃ ಪಶವೋ ಓ ವದಂತಿ. ಯಾರ ಶಾಪ ಇದು, ಯಾರ ಲೋಪ ಇದು, ಯಾರ ಸ್ವಾರ್ಥಕ್ಕೆ ಯಾರೋ ಬಲಿಯಾದರು, ಯಾರದೋ ದಾಳಕ್ಕೆ ಸೋಲು ಕಾಯಾದರು, ಸ್ನೇಹವು ಬಾಳದು ಕಾರಣ ಹೇಳದು. ಪ್ಲವನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಪುಷ್ಯಮಾಸ ದಶಮಿ ಶುಕ್ರವಾರ ಬೆಳಗ್ಗೆ 8:30 to 9:15 ಸಲ್ಲುವ ಶುಭ ಸಿಂಹ ಲಗ್ನದಲ್ಲಿ ಚೀಸೌ ದೃಷ್ಟಿ ಮತ್ತು ಚೀರಾ ಶ್ರವಣ್ ಇವರ ವಿವಾಹ ಮಹೋತ್ಸವವನ್ನು ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ತಾವುಗಳು ಕುಟುಂಬ ಸಮೇತ ಆಗಮಿಸಿ ವಧುವರರನ್ನು ಆಶೀರ್ವದಿಸಬೇಕಾಗಿ ಕೋರುತ್ತೇವೆ.
ಶಿವು ಎಲ್ಲಿದ್ಯಾ? ಇಲ್ಲಿ ಎಂಗೇಜ್ಮೆಂಟ್ ಶುರು ಆಗ್ತಿದೆ. ಅಯ್ಯೋ ಜಕ್ಕು ರೋಡ್ ಅಲ್ಲಿ ಇದೀನಿ, ಇನ್ನು 15 ನಿಮಿಷ ಅಲ್ಲಿ ಇರ್ತೀನಿ. ಬೇಗ ಬಾರೋ, 15 ನಿಮಿಷ ಅಂದ್ರೆ ಲೇಟ್ ಆಗುತ್ತೆ, 5 ನಿಮಿಷದಲ್ಲಿ ಎಲ್ಲ ಶುರು ಆಗುತ್ತೆ. ಬರ್ತಾ ಇದೀನಿ ಬಂಗಾರ, ಬರ್ತಿದ್ದೀನಿ.